ಕರ್ನಾಟಕ ಟಿವಿಗೆ ಸ್ವಾಗತ. ಬ್ರೊಕೋಲಿ ಎಂಬ ಹಸಿರು ಹೂಕೋಸು ಇತ್ತೀಚಿನ ದಿನಗಳಲ್ಲಿ ಭಾರತದ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಕೊಂಚ ಹೆಚ್ಚು ಬೆಲೆಯದ್ದೇ ಆಗಿರುವ ಈ ತರಕಾರಿಯನ್ನ ಶ್ರೀಮಂತರೇ ಹೆಚ್ಚಾಗಿ ಸೇವಿಸುವುದು. ಆದ್ರೆ ಈ ತರಕಾರಿ ತಿಂದ್ರೆ ಆರೋಗ್ಯಕ್ಕೆ ಏನು ಲಾಭ ಅನ್ನೋ ಬಗ್ಗೆ ಹಲವರಿಗೆ ಗೊತ್ತಿಲ್ಲ. ಆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿದೇಶದಲ್ಲಿ ಬ್ರೊಕೋಲಿಯನ್ನ ಹೆಚ್ಚಾಗಿ ಬಳಸಲಾಗುತ್ತೆ. ಸಲಾಡ್ ಪಾಸ್ತಾ ಮಾಡುವಾಗ ಬ್ರೊಕೋಲಿ ಬಳಸುತ್ತಾರೆ. ಹೃದಯ ಸಮಸ್ಯೆಯಿಂದ ಬಳಲುತ್ತಿರುವವರು ಬ್ರೊಕೋಲಿಯನ್ನ ಬಳಸಬಹುದು. ಹೃದಯ ಸಮಸ್ಯೆಯನ್ನ ನಿಯಂತ್ರಿಸುವ ಗುಣ ಇದರಲ್ಲಿದ್ದು ನೀವು ಆರೋಗ್ಯವಾಗಿರಲು ಇದು ಸಹಾಯ ಮಾಡುತ್ತೆ. ಬ್ರೊಕೋಲಿಯನ್ನ ಕೊಂಚ ಬೇಯಿಸಿ ಸಲಾಡ್ ರೀತಿ ಸೇವಿಸಿ. ಹೀಗೆ ಸೇವಿಸುವಾಗ ಅದಕ್ಕೆ ಆಲಿವ್ ಎಣ್ಣೆ ಬಳಸಿ. ಬ್ರೊಕೋಲಿಯಲ್ಲಿ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇರುವುದರಿಂದ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯಕವಾಗಿದೆ. ಬ್ರೊಕೋಲಿ ಸೇವನೆಯಿಂದ ನಾವು ಕ್ಯಾನ್ಸರ್ ಬರುವುದನ್ನ ತಡೆಗಟ್ಟಬಹುದು. ನೀವು ಬ್ರೊಕೋಲಿಯ ಸೂಪ್ ಮಾಡಿ ಸೇವಿಸಬಹುದು. ಪಾಸ್ತಾ ಮಾಡುವಾಗ ಇದನ್ನ ಬಳಸಿ ನೋಡಿ. ಆದ್ರೆ ನೀವು ಇದರಿಂದ ಯಾವುದೇ ಪದಾರ್ಥ ತಯಾರಿಸಿದರೂ ಅದಕ್ಕೆ ಹೆಚ್ಚು ಎಣ್ಣೆ, ಉಪ್ಪು, ಖಾರ ಮತ್ತು ನೀರು ಬಳಸಬಾರದು. ಎಣ್ಣೆ, ಉಪ್ಪು, ಖಾರ ಬಳಸಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ಹೆಚ್ಚು ನೀರು ಹಾಕಿ ಬ್ರೊಕೋಲಿಯನ್ನ ಬೇಯಿಸಿ ತಿಂದ್ರೆ ಏನು ಪ್ರಯೋಜನವಾಗುವುದಿಲ್ಲ. ಇನ್ನು ಇಂದಿನ ಯುವ ಪೀಳಿಗೆಯಲ್ಲಿ ಡಿಪ್ರೆಷನ್ ಅನ್ನೋದು ಸಾಮಾನ್ಯವಾಗಿದೆ. ಪ್ರತಿ ವಿಷಯಕ್ಕೂ ಡಿಪ್ರೆಷನ್ಗೆ ಹೋಗುವ ಜನರಿದ್ದಾರೆ. ಇಂಥವರಿಗೆ ಬ್ರೊಕೋಲಿ ತವಾ ಫ್ರೈ ಮಾಡಿಕೊಡಿ. ಯಾಕಂದ್ರೆ ಬ್ರೊಕೋಲಿಯಲ್ಲಿ ಡಿಪ್ರೆಷನ್ ಕಂಟ್ರೋಲ್ ಮಾಡುವ ಗುಣವಿದೆ. ಅಲ್ಲದೆ ಬ್ರೊಕೋಲಿ ಸೇವಿಸಿದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಇದರಲ್ಲಿ ಪ್ರೋಟೀನ್ ಅಂಶವಿದ್ದು ನೀವು ವೆಜಿಟೇರಿಯನ್ ಆಗಿದ್ದಲ್ಲಿ ಬ್ರೊಕೋಲಿ ಬಳಸಿ. ಯಾಕಂದ್ರೆ ನಾನ್ ವೆಜ್ ತಿನ್ನುವವರು ಪ್ರೋಟೀನ್ನಿಂದ ಭರಪೂರವಾಗಿರುತ್ತಾರೆ. ಹಾಗಾಗಿ ನೀವು ಜಿಮ್ ಮಾಡುತ್ತಿದ್ದಲ್ಲಿ ಬಾಡಿ ಬೆಳೆಸಬೇಕು, ಆದರೆ ನಾನ್ ವೆಜ್ ತಿನ್ನೋದಿಲ್ಲ ಎಂದಲ್ಲಿ ಬ್ರೊಕೋಲಿ ಬಳಸಿ. ಇನ್ನು ನಿಮಗೆ ಬ್ರೊಕೋಲಿ ತಿಂದರೆ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಇದನ್ನು ಸೇವಿಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.